ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಗೆಳೆಯರೇ, ಈ ಬೆಲ್ಲಂ ಗುಹೆಗಳು ಅಂತ ಇದೆ. ಇದು ಅವರಾತ್ರನ ಜೀವನದಲ್ಲಿ ನೋಡಿರುವಂಥ ಅತ್ಯಂತ ಉದ್ದದ ಗುಹೆಗಳನ್ನು ಮೀರಿದೆ. ಇದು 1.5 ಕಿಲೋಮೀಟರ್ ಅಷ್ಟು ಗುಹೆ ಒಳಗಡೆ ನಡೀಬೇಕು. ತುಂಬ ಅದ್ಭುತವಾದ ಗುಹೆಗಳು, ಕಾರಂಜಿಗಳಿದೆ, ನೀರಿನ ಪ್ರವಾಹ ಬರುತ್ತೆ. ಇಂಥ ಗುಹೆಗಳಲ್ಲಿ ಹೋಗ್ತಾ ಇದ್ದೀವಿ. ಅಪ್ಪಲಿಂಗ ಅಮ್ಮಲಿಂಗ ಮಕ್ಕಳು ಮರಿಲಿಂಗ ಮನೆ ಮಂದಿ ಎಲ್ಲ ಲಿಂಗ ಊರು ಕೇರಿಲಿಂಗ ಮನೆ ಮಂದಿ ಎಲ್ಲ ಲಿಂಗ ಊರು ಕೇರಿಲಿಂಗ ಮರವು ಲಿಂಗ ಗಿಡವು ಲಿಂಗ ಮರವು ಲಿಂಗ ಗಿಡವು ಲಿಂಗ ಪ್ರಾಣಿ ಪಕ್ಷಿ ಲಿಂಗ ಗಂಗೆ ಲಿಂಗ ತುಂಗಲಿಂಗ ಶೃಂಗಲಿಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ಗಂಗಲಿಂಗ ತುಂಗಲಿಂಗ ಹಿಮದ ಶೃಂಗಲಿಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ಬೆಲ್ಲಂ ಗುಹೆಗಳು ಆಗಿರುವುದು ಒಂದು ನದಿಯಿಂದ, ಯಾವ ರಾಜರಿಂದನೂ ಅಲ್ಲ, ಯಾರಿಂದನೂ ಅಲ್ಲ. ಆ ನದಿ ನಮ್ಮ ಕರ್ನಾಟಕದ ನಂದಿ ಬೆಟ್ಟದಲ್ಲಿ ಹುಟ್ಟುವಂತಹ ಚಿತ್ರಾವತಿ ನದಿ. ಅನೇಕ ದೇವಾಲಯಗಳನ್ನು ಶಿಲ್ಪಿಗಳು ಕೆತ್ತಿದ್ದಾರೆ, ಆದರೆ ಈ ದೇವಾಲಯವನ್ನು ನಮ್ಮ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿತ್ರಾವತಿ ನದಿ ಕೆತ್ತಿದೆ ನೋಡಿ. ಚಿತ್ರಾವತಿ ನದಿಯ ಹರಿವು ಮಾಡಿರುವ ಒಂದು ಗುಹೆ ಇದು, ಬೆಲ್ಲಂ ಗುಹೆಗಳು. ಜಿಯಾಲಜಿಸ್ಟ್ ವಿಲ್ ಬಿ ಸೇ ದಿಸ್ ಫಾರ್ ಸ್ಟಾಲಾಕ್ಟೈಟ್ಸ್. ದಿಸ್ ಒನ್ ಸ್ಟಾಲಾಕ್ಟೈಟ್ಸ್. ಇದು ನಮಗೆ 1 ಇಂಚ್ ಫಾರ್ಮ್ ಆಗ್ಬೇಕಂದ್ರೆ 100 ಇಯರ್ಸ್ ಟೈಮ್ ಆಗುತ್ತೆ. 100 ಇಯರ್ಸ್ ಗೆಳೆಯರೇ, ಇದು ಇದು 1 ಇಂಚ್ ಆಗ್ಬೇಕು ಅಂದ್ರೆ 100 ಇಯರ್ಸ್ ಆಗ್ಬೇಕು, 100 ವರ್ಷ ಆಗ್ಬೇಕು. ಇದನ್ನ ನೋಡಿ, ಇದು ರತ್ನಗಳಿಗಿಂತ ಬೆಲೆ ಬಾಳುವಂಥದ್ದು. ನಾವು ಚಿಕ್ಕ ವಯಸ್ಸಲ್ಲಿ ಗೆಳೆಯರೇ, ನಮ್ಮ ಊರು ಬಾತ್ಪಾಳ್ಯ, ಬಾಗೇಪಲ್ಲಿ ತಾಲೂಕು. ನಾವು 8ನೇ ತರಗತಿಯಿಂದ 12ನೇ ತರಗತಿಯವರೆಗೂ ವ್ಯಾಸಂಗ ಮಾಡಿದ ಬಾಗೇಪಲ್ಲಿಯ ಪಕ್ಕದಲ್ಲಿ ಚಿತ್ರಾವತಿ ನದಿ ಹರಿಯುತ್ತೆ. ಆ ಚಿತ್ರಾವತಿ ನದಿಯಲ್ಲಿ ನಾವು ಪ್ರತಿನಿತ್ಯ ಓದಕ್ಕೆ ಹೋಗ್ತಿದ್ವಿ ಆ ಮರಳು ಮಧ್ಯೆ, ಯಾಕಂದರೆ ಅದು ವರ್ಷದಲ್ಲಿ 2 ಸಲ ಹರಿತ ಇತ್ತು. ಆ ನದಿ ಇಲ್ಲಿ ಹರಿಯುತ್ತೆ, ಆ ನದಿ ಕೊರೆದಿರೋದು ಅಂತ ಕೇಳಿ ತುಂಬ ಸಂತೋಷ ಆಗ್ತಾ ಇದೆ. ಚಿತ್ರಾವತಿಗೆ ನಿಜವಾಗ್ಲೂ ಸಲಾಂ. ಅದು ಹರಿಯುವ ಸಮಯದಲ್ಲಿ ಇಲ್ಲಿ ಯಾರೂ ಬರೋಕ್ಕಾಗಲ್ಲ, ಅದು ಹರಿಯದ ಸಮಯದಲ್ಲಿ ನಾವು ಇವತ್ತು ಬಂದು ನೋಡ್ತಾ ಇದ್ದೀವಿ. ಇಲ್ಲಿ ಆಕ್ಸಿಜನ್ನ ಕೊರತೆ ಇದೆ. ಅಲ್ಲಿ ವರ್ಲ್ಪೂಲ್ ಅಂತ ಸುತ್ತುವಾಗ ನಮ್ಮ ಇದು ಇರುತ್ತಲ್ಲ ಚಕ್ರತೀರ್ಥ ಅಂತ, ಆ ಚಕ್ರತೀರ್ಥಗಳಿಂದ ಆಗಿರುವಂತ ಇವತ್ತು ಅಹೋರಾತ್ರ ತುಂಬಾ ಪುಣ್ಯ ಮಾಡಿದಾನೆ. ಇಂಥ ಗುಹೆ ಇವನ ಜೀವನದಲ್ಲಿ ನೋಡಿಲ್ಲ. ಬನ್ನಿ, ಈ ಗುಹೆಯ ಒಂದು ಸೌಂದರ್ಯವನ್ನು ತೋರಿಸ್ತೀನಿ. 1.5 ಕಿಲೋಮೀಟರ್ ಗುಹೆ. ಈ ಗುಹೆಯಲ್ಲಿ ಓಡಾಡಬೇಕು ಅಂದರೆ ಪುಣ್ಯ ಮಾಡಿದ್ದಾನೆ. ಚಿತ್ರಾವತಿಗೂ ಇವನಿಗೂ ಏನೋ ಸಂಬಂಧ ಇರಬೇಕು, ಇಲ್ಲಾಂದರೆ ಈ ಗುಹೆಗಳಿಗೆ ಬರೋ ಹಂಗಾಯ್ತಲ್ಲ.
ಕಳುಹಿಸಿಕೊಡುವೆವು. It is dead end. Sir, nothing to there, sir. Some narrow places is there. Yeah, but we are not developed. But beauty nahi. First of all, namge 1884 alli start madidaru this local guy Chalapati Reddy. He is the founder of Telangana. Oh, why? He's, what he did? He is additional SP in detail. In the period of 1882 to 84. Why? So after German geologist also came from this cave. We also see and such final given from map. 3.224 kilometers is available from this cave, total cave. 3.224 kilometers. మీరు అంతా చూసారా? యా. మనం ఇప్పుడు ప్రస్తుతానికి కంఫర్టబుల్ ఓన్లీ 1.5 వెళ్తాం. బట్ మీరు చూసారా ఫుల్ లో? చూసాను సార్. బాగుందా? కొంచెం 1.23 మీటర్స్ ఇవే డేంజరస్. అక్కడ వితౌట్ ఆక్సిజన్ కొంచెం వితౌట్ లైటింగ్స్ ఆల్సో అవైలబుల్. అండ్ లుక్స్ బాగుందా? లుక్స్ బాగుందా? 120 ఫీట్. ఇక్కడ ఫాల్స్ కూడా ఉంది కదా నీళ్ళది. చూపిస్తారా? ఇప్పుడు అక్కడికి వెళ్తాం. ఒరే భగవంతుడా. ಅಯ್ಯೋ ದೇವ, ಇದೆಷ್ಟು ಸುಂದರ ಗೆಳೆಯರೆ, ಎಷ್ಟು ಸುಂದರವಾಗಿದೆ ಇದು, ಅತಿ ಸುಂದರ. ಜನಕ ನೀರೆಂದರೆ ಧರೆಯ ಕನಕ, ಜಲ ಜನಕ ಆಮ್ಲ ಜನಕ. ఎందుకు కట్ చేశారు సార్? అంటే అప్పుడు కొంచెం లూజ్ గా ఉండేది స్టోన్, తల మీద పడరా, తల మీద పడకూడదు అని చెప్పి సేఫ్ జోన్ సైడ్ కేసు. అయ్యో ಗೆಳೆಯರೇ, ಈ ಗುಹೆನ ಮನುಷ್ಯ ಕಡಿದು ಕೆಳಗೆ ಹಾಕಿರೋದು, ಯಾಕಂದ್ರೆ ಯಾರ ತಲೆ ಮೇಲೆ ಆದ್ರೂ ಬಿದ್ದು ಅನಾಹುತ ಆಗ್ಬಾರ್ದು ಅಂತ. ಸಾರಿ ಕೇವ್, ಸಾರಿ. ಭಾಷೆ ಹಲವು ನೀರು ಒಂದೆ, ಭುವಿಯು ತಾಯಿ ಸಗರ ತಂದೆ. ಭಾಷೆ ಹಲವು ನೀರು ಒಂದೆ, ಭುವಿಯು ತಾಯಿ ಸಗರ ತಂದೆ. ಹೆಸರ ಮೋಹ ನದಿ ಇಲ್ಲ. ಎಂಟುನೂರನೇ ವರ್ಷ 1800 ಇಲ್ಲಿ ಚಿತ್ರಾವತಿ ನದಿ ಹರಿತಾ ಇತ್ತಲ್ಲ, ಇಲ್ಲಿ ಬಂದು ಚಕ್ರಸುಳಿ ಮಾಡ್ತಾ ಇತ್ತಲ್ಲ ಚಕ್ರತೀರ್ಥ, ಆ ಚಕ್ರತೀರ್ಥದ ದೆಸೆಯಿಂದ ಆದ ಗುಳಿಗಳು ಇವೆಲ್ಲ. ನಮ್ಮ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೆಳೆಯರೇ. ಇವ್ರ ಹೆಸರು ಸರ್? ಶಫಿ. ನಮ್ಮ ಹೆಸರು ಶಫಿ. ಐ ಆಮ್ ಆಲ್ಸೋ ವಾಲಂಟರಿ ಇನ್ ದಿಸ್ ಕೇವ್. ಶಫಿ ಅಂತ ಗೈಡ್. ಕನ್ನಡ. ಇವ್ರದ್ದು ಮಿನಿಮಮ್ ಚಾರ್ಜ್ ಇದೆ ಸರ್. ನಿಮ್ಮ ನಂಬರ್ ಹೇಳಿ ಸರ್. ಹೇಳಿ. ನಮ್ಮ ನಂಬರ್ 998537115353 ಅಂಡ್ ಒನ್ ಆಫ್ ದಿ ನಂಬರ್ ಇಸ್ ದೇರ್ 6303100993. ಗೆಳೆಯರೇ, ಇವರು ನಮಗೆ ನಿಮ್ಗೆ ಯಾರಾದರೂ ಇಲ್ಲಿ ಬರೋಕ್ಕೆ ಮುಂಚೆ ಅವ್ರಿಗೆ ಫೋನ್ ಮಾಡಿದ್ರೆ ನಿಮಗೆ ಇವರು ನೀಟಾಗಿ ಕರ್ಕೊಂಡೋಗ್ತಾರೆ. ಭಾಷೆ 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 ನದಿಯು ಭಾವ ನೀರು ಸ್ಥಾವರ ಹಡೆದ ಜಂಗಮ ಕಡಲ ಓಡಲ ಸಂಗಮ ಕಡಲ ಓಡಲ ಸಂಗಮ ಕಡಲ ಓಡಲ ಸಂಗಮ. ಸ್ಟೋನ್ ಇಂದ ಆಗಿರೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದರ ಉಸಿರಾಟ ನಮಗೆ. ಆವಾಗ ಅವಾಗ ಇಂಥ ಅಡ್ವೆಂಚರಸ್ ಕೆಲಸಗಳು ನೀವು ಮಾಡ್ತಾ ಇರಿ. ತಿಳಿದಿದ್ದ ಮೂರ್ಖ ನಾನು ಉದಯ ರವಿಯು ಮುಳುಗನೆಂದು ಅರಿದಿದ್ದ ಮಂದ ನಾನು ನಿಂತ ಮಳೆಯು ಸುರಿಯದೆಂದು. ಗೆಳೆಯರೇ, ಇದು 1 inch ಫಾರ್ಮ್ ಆಗ್ಬೇಕು ಅಂದ್ರೆ 100 ವರ್ಷ ಆಗ್ಬೇಕು. ಸ್ಟಾಲಕ್ಟೈಟ್, ಇದನ್ನು ಮುಟ್ಟುವ ಭಾಗ್ಯ ಸಿಕ್ಕಿದೆ ನಮಗೆ. ಬನ್ನಿ ಹತ್ರ, ನಿಯರ್ ಬೈ. ಇದನ್ನು ಮುಟ್ಟಿದೀವಿ ನೋಡಿ ನಾವು. ಸ್ಟಾಲಕ್ಟೈಟ್ ಇವ್ರನ್ನ ಪಿಕ್ ಬೋತಾರಪ್ಪ ಇದು ಸ್ಟಾಲಕ್ಟೈಟ್ನೇ. ಚಾಲಾ ಮಂದಿ ಯೂಸ್ಲೆಸ್ ಫೆಲೋಸ್
పట్టుకుంటే జైలు కంట్రీలో ఇప్పుడు మీరు దానికి అట్లా అయితే ఉంటుంది కదా మేము ఉన్నాం కాబట్టి కొంచెం సెక్యూరిటీ ఉంది సార్ కొంతమంది స్కూల్ పిల్లలు ఏం చేస్తారు అంటే అనవసరంగా రాస్తారు వెయిట్ ర్యాంక్ చేస్తారు ಬನ್ನಿ ಇದು ಯಾವುದೇ ಒಬ್ಬ ಮನುಷ್ಯ ಕೆತ್ತಿರೋ ಗುಹೆಗಳೆಲ್ಲ ಚಿತ್ರಾವತಿ ನದಿ ವಾವ್ ಇಲ್ಲ ರೋಣಿಗೆ ಹೋಸ್ಬಿಡಿ ಇದು ಚಿತ್ರಾವತಿ ನದಿ ನೆನಪಿಟ್ಕೊಳ್ಳಿ ಇದು ಯಾವುದೇ ಮನುಷ್ಯ ಮಾಡಿದ್ದಲ್ಲ ಅಪ್ಪ ಇದು ಗಾರೆ ಹೊಡೆದಂಗಿದೆ ಇದು ಗಾರೆ ಇವನಿಗಿಂತ ಸುಖಿ ಕಾಣಲಿಲ್ಲ ಈ ಜಗದಲ್ಲಿ ನಿನ್ನ ಬಿಟ್ಟು ನಿನಗೂ ನೀ ಸುಖಿಯಲ್ಲವೆಂದೆನಿಸಿದರೆ ನೋಡು ನೀ ಸರ್ ದಿಸ್ ಒನ್ ಎವ್ರಿಥಿಂಗ್ ಇಸ್ ಆಲ್ಸೋ ನೇಚರ್ ಸರ್ ದಿಸ್ ಸ್ಟೋ ದಿಸ್ ಸ್ಟೋ ದಿಸ್ ಏರಿಯಾ ಆ ದಟ್ಸ್ ವಾಟ್ ಐ ಆಮ್ ಆಬ್ಸರ್ವಿಂಗ್ ಫ್ಲೋರಿಂಗ್ ವಿಲ್ ಬಿ ಆಲ್ಸೋ ನ್ಯಾಚುರಲ್ ಸರ್ ವಾವ್ 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 ಗೆಳೆಯರೇ ಲಾಲಿತ್ಯದಲ್ಲಿ ಹರಿದಿದೆ ನಮ್ಮ ಚಿತ್ರಾವತಿ ತಾಯಿ ಆ ಬಳುಕು ತಳುಕುಗಳನ್ನು ನೋಡಿ ಎಲ್ಲ ಪ್ರಾಕೃತಿಕ ನಮ್ಮ ಚಿತ್ರಾವತಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿನ್ನ ಬಿಟ್ಟು ನಿನಗೂ ನೀ ಸುಖಿಯಲ್ಲವೆಂದೆನಿಸಿದರೆ ನೋಡು ನೀ ಜಗವನ್ನು ನನ್ನ ಬಿಟ್ಟು ನಾನಿದ್ದೆಡೆ ನೀನು ಗುರುತಿಸಲಾರೆ ಜಗದೊಳಗೆ ಅಡಗಿರುವ ಅವನ ನೋಡಿ ಎಷ್ಟು ಸುಂದರವಾಗಿ ಲಾಲಿತ್ಯವಾಗಿ ಹರಿದುಕೊಂಡು ಹೋಗಿದೆ ನದಿ ಇದು ನಮ್ಮ ಚಿತ್ರಾವತಿ ನಮ್ಮ ರಾಜ್ಯದ ಚಿತ್ರಾವತಿ ನಂದಿ ಬೆಟ್ಟದಲ್ಲಿ ಹುಟ್ಟುವಂತ ನಮ್ಮ ಜಿಲ್ಲೆಯ ಚಿತ್ರಾವತಿ ನಮ್ಮ ತಾಲೂಕಿನ ಚಿತ್ರಾವತಿ ಇದು ವರ್ಷಕ್ಕೆ ಎರಡೇ ಸಲ ಹರಿದ್ರು ಈ ನದಿಗೆ ಏನು ಭಾಗ್ಯ ನೋಡಿ ಈ ಗುಹೆಯನ್ನ ಕೊರೆದ ಒಂದು ಅದೃಷ್ಟ ಇದೆ ಅದಕ್ಕೆ ವೆಂಕಟರಮಣ ತನ್ನ ನೆಕ್ಲೆಸ್ ಆಗಿ ಆದಿಶೇಷ ಪರ್ವತಕ್ಕೆ ಬಳಸ್ಕೊಂಡಿದ್ದಾನೆ ಚಿತ್ರಾವತಿನ ಬಿಟ್ಟವನೆಂದು ಕೆಟ್ಟು ಹೋಗುವುದಿಲ್ಲ ಬೆಟ್ಟದವನಡಗಿರುವ ಹುಟ್ಟು ರಟ್ಟಾಗುವುದು ನೋಡು ನೀ ಜಗವನ್ನು ಎರಡು ಸೇರಿ ಫಾರ್ಮ್ ಆಗಿದೆ ಚಿತ್ರಾವತಿ ನದಿಯ ಕೊಡುಗೆ ವಾವ್ ವಾವ್ ಬೆಟ್ಟದವನಡಗಿರುವ ವಿನ ತೃಣಮಿ ನ ಚಲತಿ ತೇನ ವಿನ ತೇನ ವಿನ ತೃಣಮಿ ನ ಚಲತಿ ತೇನ ವಿನ ದಿತ್ತಲ್ಲಿ ಹುಲ್ಲು ಅಲುಗಾಡುವುದಿಲ್ಲ ಎಲ್ಲ ಚಲಿಸುತ್ತಿದ್ದರೂ ನೀನು ಕಾಣುವುದಿಲ್ಲ ಚಲನೆ ಕಾರಕ ಚೇತನೆಯಲ್ಲಿ ಅಡಗಿಹುದು ನಿನ್ನ ನೋಡಲಾಗದ ನಾನು ಕಣ್ಣಿದ್ದು ಕುರುಡ ನನ್ನ ನೋಡುವ ನಿನಗೆ ಕಣ್ಣಿರುವುದೆಲ್ಲಿ ಮುಟ್ಟಲಾರೆವು ನಿನ್ನ ನೀ ಮುಟ್ಟುವೆ ನನ್ನ ನಿನ್ನ ರುಚಿ ಗೊತ್ತಿಲ್ಲ ಮೂಗಿಲ್ಲದವ ನೀನು ಗೆಳೆಯರೇ ನಾವಿಂದು ನಿಂತಿರುವುದು 80 ಅಡಿ ಭೂಗರ್ಭದಲ್ಲಿ ಅಹೋರಾತ್ರನ ಊಹೆಯ ಪ್ರಕಾರ ನೀವು ಮಯೂರ ಅಂತ ಪಿಕ್ಚರ್ ನೋಡಿರ್ಬೋದು ರಾಜ್ಕುಮಾರ್ ಅವ್ರದ್ದು ಅವರೆಲ್ಲ ಒಂದು ಗುಹೆಯಲ್ಲಿರ್ತಾರೆ ಆ ರೀತಿಯ ಗುಹೆ ಇದು ಪ್ರಾಕೃತಿಕ ಗುಹೆ ಮತ್ತು ಗಜದೊಂಗ ಗಂಗನ್ನ
ಮಹಾಕಳ್ಳ ಇಂಥವೆಲ್ಲ ಪಿಕ್ಚರ್ಗಳು ನೋಡಿರ್ಬೋದು ನೀವು. ಆ ಪಿಕ್ಚರ್ಗಳಲ್ಲಿ ಕೂಡ ಇಂತಹ ಗುಹೆಗಳನ್ನು ಆಗಿನ ಕಾಲದ ಕಳ್ಳರು, ವೀರಪ್ಪಂತರ ಕಳ್ಳರು ಆಕ್ರಮಿಸ್ಕೋತಾ ಇದ್ರು. ಯಾಕಂದರೆ ಎಷ್ಟು ದೊಡ್ಡ ಸಾಮ್ರಾಜ್ಯ ಇದ್ದರೂ ಅವ್ರನ್ನ ಇದ್ರು ಈ ಗುಹೆ ಒಳಗೆ ರಹಸ್ಯಗಳು ಗೊತ್ತಿಲ್ಲದೆ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಇದರಲ್ಲಿ ಯಾವ ಗುಹೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ನಮಗೆ. ಸಚ್ ಎ ವಂಡರ್ಫುಲ್ ಕೇವ್. ಹಂಗೆ ಮುಂದಕ್ಕೆ ಹೋಗಿ, ಇಲ್ಲಿ ಯಾವುದು ಒಂದು ಸ್ವಲ್ಪ ಗಾರೆ ಕೆಲಸ ಥರ ಕಾಣ್ತಾ ಇದೆ. ಇದೆಲ್ಲ ಪ್ರಕೃತಿ ಮಾಡಿರೋದು, ಒಂದು ಚೂರು ಮ್ಯಾನಿಪುಲೇಷನ್ ಇಲ್ಲ, ಫ್ಲೋರಿಂಗ್ ಇಂದ ಹಿಡಿದು ಬನ್ನಿ. ಸ್ಟೆಲಕ್ಮೈಟ್, ಸ್ಟೆಲಕ್ಟೈಟ್, ಸ್ಟೆಲಕ್ಮೈಟ್ ಅಂದ್ರೆ ಕೆಳಗಡೆಯಿಂದ ಬಂದಿರೋ, ಮೇಲ್ಗಡೆಯಿಂದ ಬರೋದನ್ನ ಸ್ಟೆಲಕ್ಟೈಟ್ ಅಂತಾರೆ. ಉದಯ ರವಿಯು ಮುಳುಗನೆಂದು ಅರಿದಿದ್ದ ಮಂದನಾನು, ನಿಂತ ಮಳೆಯು ಸುರಿಯದೆಂದು ತಿಳಿದಿದ್ದ ಮೂರ್ಖನಾನು. ಉದಯ ರವಿಯು ಮುಳುಗನೆಂದು ಅರಿದಿದ್ದ ಮಂದನಾನು, ಶತ್ರು ಮಿತ್ರನಾಗನೆಂದು ಮಿತ್ರ ಬಿಟ್ಟು ಹೋಗನೆಂದು ಸಿಕ್ಕಂತವ ಕಟ್ಟಿಕೊಂಡ ಬಂಡನಾನು, ಮಿತ್ರನಾಗನೆಂದು ಮಿತ್ರ ಬಿಟ್ಟು ಹೋಗನೆಂದು ಸಿದ್ಧಾಂತವ ಕಟ್ಟಿಕೊಂಡ. ಫಸ್ಟ್ ಆಫ್ ಆಲ್ ಎವರಿಬಡಿ ವಾಚ್ ಯುವರ್ ಹೆಡ್ ಸರ್, ತಲೆ ಹುಷಾರು ಹೇಳಿರಿ. ಏನ್ ಅದ್ಭುತ ಮಾಡಿದೆ ಚಿತ್ರಾವತಿ ನದಿ ತಾಯಿ, ಚಿತ್ರಾವತಿಗೆ ಪೂಜೆ ಮಾಡ್ಬೇಕು ನಾವು. ಬನ್ನಿ, ಏನ್ ಅದ್ಭುತ ಇದೆ, ಯಾವ ನದಿಗೆ ಈ ಭಾಗ್ಯ ಇದೆ ಗೊತ್ತಿಲ್ಲ ನಮ್ಮ ದೇಶದ. One of the important points, ನಮಗೆ ಇದು ಕೇವಲ 70% ಕರ್ನಾಟಕ ಟೂರಿಸ್ಟರ್ಸ್ ಬರ್ತಾರೆ. 70% ನೋಡಿ ಗೆಳೆಯರೇ, ಕರ್ನಾಟಕ ಟೂರಿಸ್ಟ್ 70% ಬರ್ತಾರೆ ಅಂತ ನೋಡಕ್ಕೆ ಎಷ್ಟು ಇಂಟೆಲಿಜೆಂಟ್ಸ್ ಇದಾರೆ ಕರ್ನಾಟಕ ಟೂರಿಸ್ಟ್. ನಾನು ನನ್ನದಲ್ಲದಂದು ಜಗವು ಚೆಂಡು ನಿನ್ನ ಡೇಟ್ ಅಬ್ಸರ್ವ್ ಮಾಡಿ ಸರ್, ಅಲ್ಲಿ ಪೇಂಟ್ ಎಲ್ಲ ಹಾಕಿದ್ದಾರೆ 7-9-2005. ಅದು ಪೀರಿಯಡ್ ಅಲ್ಲಿ ನಮಗೆ ವಾಟರ್ ಲೆವೆಲ್ ರೈನ್ ಸೀಸನ್ ಅಲ್ಲಿ ಅಷ್ಟು ಲೆವೆಲ್ ಅಲ್ಲಿ ಒಂದು ಪಾತಾಳಗಂಗ ಒಂದು ಫಾರ್ಮೇಶನ್ ಇದೆ. ಇವಾಗಲೇ ವಾಟರ್ ಇದೆ ಅಲ್ಲಿ. That is the deepest point in this cave, 120 feet. ಅಬ್ಬಿ ನೀವೇ ಇವಾಗ ಎಷ್ಟರಲ್ಲಿ ಇದೆ? 120 ನಾ ಇದು 100 feet. 100 feet ಸ್ವಲ್ಪ ಮುಂದೆ ಹೋಗ್ತಾ 120 ಯಾವಾಗ ಹೋಗೋಣ? ಹೆಂಗ ಹೋಗೋಣ? ಇವಾಗ ಇಲ್ಲ ರಿಟರ್ನ್ ಇಲ್ಲ ಬರ್ತೀನಿ. ಇಂದು ನಾಳೆಗೆ ನೆನ್ನೆ ನೆನ್ನೆ ಗದು ನಾಳೆ, ನೆನ್ನೆ ನೆನ್ನೆಗೆ ಇಂದು ನಾಳೆ ಗದು ನಾಳೆ, ಸಮಯವದು ಎಲ್ಲದಕ್ಕೂ ಸ್ನಾನ ಇಲೆಗೂ ಸ್ನಾನ, ಸಮಯವಿಲ್ಲದ ಇಲ್ಲ ಕೊಳಗೆ ಅವಸಾನ. ಸಮಯದಿಂದಲೇ ಇರುಳು ಹಗಲು ಸುಖ ದುಃಖ, ಸಮಯದಿಂದಲೇ ಇರುಳು ಹಗಲು ಸುಖ ದುಃಖ, ಸಮಯ ಮೂಲವೇ ಅವನ ಶೂನ್ಯದ ಸ್ಥಾನ, ಸಮಯ ಮೂಲವೇ ಅವನ ಶೂನ್ಯದ ಸ್ಥಾನ.
ಕೀಟವಲ್ಲ ಸಾಯುವುದು ನಿಜವಲ್ಲ ಏಕೆ ಸಾಯುವೆ ನಿತ್ಯ ಸಾಯದವನೆ ಹುಟ್ಟಿತ್ತು ದಿಟವಲ್ಲ ಸಾಯುವುದು ನಿಜವಲ್ಲ ಏಕೆ ಸಾಯುವೆ ನಿತ್ಯ ಸಾಯದವನೆ ನಿನ್ನೆಸರು ನೀನಲ್ಲ ನಿನ್ನುಸಿರು ನಿಂದಲ್ಲ ನೀನಿರುವ ದೇಹವು ನೀನಲ್ಲವೋ ನಿನ್ನೆಸರು ನೀನಲ್ಲ ನಿನ್ನುಸಿರು ನಿಂದಲ್ಲ ನೀನಿರುವ ದೇಹವು ನೀನಲ್ಲವೋ ಅಲ್ಲಿದ್ದೆ ಇಲ್ಲಿದ್ದೆ ಅಂದಿದ್ದೆ ಹಿಂದಿದ್ದೆ ಹಿಂದಿರುವೆ ಮುಂದಿರುವೆ ಎಂದೆಂದು ಇರುವೆ ಅಲ್ಲಿದ್ದೆ ಇಲ್ಲಿದ್ದೆ ಅಂದಿದ್ದೆ ಹಿಂದಿದ್ದೆ ಹಿಂದಿರುವೆ ಮುಂದಿರುವೆ ಎಂದೆಂದು ಇರುವೆ ಹುಟ್ಟಿದ್ದರೆ ತಾನೇ ಹುಟ್ಟು ಹಬ್ಬ ಶ್ರಾದ್ದವೆಂದರೆ ಶ್ರದ್ಧೆಯ ಚರಣೆಯಷ್ಟೇ ಸಾವಿಲ್ಲ ಬಣ್ಣ ರೂಪಗಳಿಲ್ಲ ವೇಗ ಭಾರಗಳಿಲ್ಲದಾತ್ಮ ನೀನೋ ಹುಟ್ಟಿಲ್ಲ ಸಾವಿಲ್ಲ ಬಣ್ಣ ರೂಪಗಳಿಲ್ಲ ವೇಗ ಭಾರಗಳಿಲ್ಲದಾತ್ಮ ನೀನೋ ಧೂಮಧ್ಯಯಲಿ ಎತ್ತಿರುವಿ ಕಂಠ ಕನಸೂರು ಮಲಗಿ ನಿದ್ರಿಸುವುದೆಲ್ಲ ಹೃದಯದಲ್ಲಿ One of the column. Stalactites and stalagmites. Both are also touching this. So this one also might stalagmites. ದೇಖೋ ಇದು ಸ್ಟಾಲಕ್ಮೈಟ್ ಅಪಿ ಇದು ಇದು ಸ್ಟಾಲಕ್ಟೈಟ್ ಕೆಳಗಡೆಯಿಂದ ಯಾವುದು ಹತ್ತತ್ತೋ ಅದು ಸ್ಟಾಲಕ್ಮೈಟ್ ಇದು ಒಂದು ಇಂಚಿಗೆ 100 ವರ್ಷ ಬೇಕು ಇದು ಮೇಲಿಂದ ಸ್ಟಾಲಕ್ಟೈಟ್ ಹೀಗೆ ಲಿಂಗದ ರೂಪದಲ್ಲಿ ಬಂದಿರೋದ್ರಿಂದ ಇದನ್ನ ಕೋಟಿಲಿಂಗ ಅಂತ ಸಾಯುವೆ ನಿತ್ಯ ಸಾಯದವನೇ ಬಿಟ್ಟರೆ ವೈರಿಯನು ಕಟ್ಟರು ಪಡೆಯ ಬೆಟ್ಟವ ಏರದಿರೆ ಮುಟ್ಟರು ದುಡಿಯ ಬೆಟ್ಟವ ಏರದಿರೆ ಮುಟ್ಟರು ದುಡಿಯ ಈ ಗುಟ್ಟನ್ನು ತಿಳಿದವರು ಈ ಗುಟ್ಟನ್ನು ತಿಳಿದವರು ದಿಟ್ಟರು ಧರೆಯ ಈ ಗುಟ್ಟನ್ನು ತಿಳಿದವರು ದಿಟ್ಟರು ಧರೆಯ ಈ ಗುಟ್ಟನ್ನು ತಿಳಿದವರು ಅಡಿ ನಡಿಗೆ ಅಡಿ ಕಿತ್ತಡಿ ಅಡಿ ಕಿತ್ತಡಿ ನಡಿಗೆ ಅಡಿ ಕಿತ್ತಡಿ ಗತಿಸದಿರು ಗತದ ಕಡೆಗೆ ಗಮನಿಸು ನೀ ಧರೆಯ ನಡಿಗೆ ಗತಿಸದಿರು ಗತದ ಕಡೆಗೆ ಗಮನಿಸು ನೀ ಧರೆಯ ನಡಿಗೆ ಭೂಗರ್ಭ ಸೇರಿದವರು ಮಾತ್ರ ತಾಯ ಗರ್ಭ ತಲುಪುವರು ಭೂಗರ್ಭ ಸೇರಿದವರು ಮಾತ್ರ ತಾಯ ಗರ್ಭ ತಲುಪುವರು ಬೀಜ ಬಿಟ್ಟು ಹೊರಟ ಸಸಿ ಬೀಜ ಮತ್ತೆ ಸೇರಲಹುದೇ ಬೀಜ ಬಿಟ್ಟು ಹೊರ
ಕೊರಟ ಸಸಿ ಬೀಜ ಮತ್ತೆ ಸೇರಲಹುದೇ ನಡೆದ ಘಟನೆ ನೆನೆದಳದಿರು ಮುನ್ನಡೆಯುತ್ತಾ ನಗುತ್ತಿರು ನಡೆದ ಘಟನೆ ನೆನೆದಳದಿರು ಮುನ್ನಡೆಯುತ್ತಾ ನಗುತ್ತಿರು ಮುನ್ನಡೆಯುತ್ತಾ ನಗುತ್ತಿರು ಅಡಿಕಿತ್ತಡಿ ನಡಿಗೆ ಅಡಿಕಿತ್ತಡಿ ಅಡಿಕಿತ್ತಡಿ ನಡಿಗೆ ಅಡಿಕಿತ್ತಡಿ ಕಣ್ಣು ಮುಂದೆ ಕೊಟ್ಟ ದೇವ ದಟ್ಟನಲ್ಲ ಸುಮ್ಮನಿರು ಕಣ್ಣು ಮುಂದೆ ಕೊಟ್ಟ ದೇವ ದಟ್ಟನಲ್ಲ ಸುಮ್ಮನಿರು ಸಮಯ ನಿಲ್ಲೋ ತನಕ ಚಲಿಸು ಸಂಯಮವ ಮನಕ್ಕೆ ಕಲಿಸು ಸಮಯ ನಿಲ್ಲೋ ತನಕ ಚಲಿಸು ಸಂಯಮವ ಮನಕ್ಕೆ ಕಲಿಸು ಜಗವೆಲ್ಲ ಜರುಗುತ್ತಿಹುದು ಜಗವೆಲ್ಲ ಜರುಗುತ್ತಿಹುದು ಕಿತ್ತಡಿಯನ್ನಡಿಗೆ ಕಲಿಸುತ್ತಿಹುದು ಅಡಿಯನ್ನಡಿಗೆ ಕಲಿಸುತ್ತಿಹುದು ಅಡಿಕಿತ್ತಡಿ ನಡಿಗೆ ಅಡಿಕಿತ್ತಡಿ ಅಡಿಕಿತ್ತಡಿ ನಡಿಗೆ ಅಡಿಕಿತ್ತಡಿ ಅಡಿಕಿತ್ತಡಿ ನಡಿಗೆ ಅಡಿಕಿತ್ತಡಿ ಅಡಿಕಿತ್ತಡಿ ನಡಿಗೆ ಅಡಿಕಿತ್ತಡಿ ಅನಿಕೇತಃ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ ಅನಿಕೇತಃ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ ಮನೆಯ ಕಟ್ಟ ಹೊರಟವನಿಗೆ ಮನೆಯಿಲ್ಲದವನ ಮಾತು ನಾನತ್ವವು ತುಂಬಿದವಗೆ ನಾನಿಲ್ಲದವನ ಮಾತು ಸೆರೆಮನೆಯಲ್ಲಿ ಹುಟ್ಟಿದವನು ಅರಸು ಕುಡಿಗೆ ನುಡಿದ ಮಾತು ಯುದ್ಧ ಮಾಡ ಹೊರಟವನಿಗೆ ಶಸ್ತ್ರ ಮುಟ್ಟದವನ ಮಾತು ತಾತನೊಡನೆ ಸೆಣೆಸುವವಗೆ ನವನೀತನಪಿಸು ಮಾತು ಗುರುವ ಕೊಲ್ಲ ಹೊರಟವನಿಗೆ ಗುರಿಯ ಕೊಟ್ಟ ಗೀತೆ ಮಾತು ಕೇಳಿರಣ್ಣ ಈ ಮಾತು ಆಲಿಸುತ್ತ ಈ ಗೀತೆ ಪಾತಾಳ ಗಂಗಾ ಪಾತಾಳ ಗಂಗಾ ಸೊ ದಿಸ್ ಇಸ್ ದ ಡೀಪೆಸ್ಟ್ ಡೀಪೆಸ್ಟ್ ಪಾಯಿಂಟ್ ಇನ್ ಇಸ್ಕೆ 120 feet ಮ್ಯಾಮ್ ಮೈ ಬೋಲಾ ಥಾ ನಾ ಆಪ್ಕೋ ಟೋಟಲ್ ಕೇವ್ ಪೂರಾ 3 kilometers ಅಂಡ್ 2 to 4 meters ರಹತೆ ಹೈ ಬೋಲ್ ಕೆ ಬೋಲಾ ಥಾ ನಾ ಸೊ ವಿ ಆರ್ ಕಂಫರ್ಟಬಲ್ ಕೇಮ್ ಫ್ರಮ್ ದಿಸ್ ಏರಿಯಾ ಓನ್ಲಿ ಫಾರ್ 1.5 kilometers ಸೊ ಅನದರ್ 1.23 meters ಫ್ರಮ್ ಹಿಯರ್ 1.23 kilometers ಪಾನಿ ಕೆ ಅಂದರ್ ಸೇ 2 feet ಡೆಪ್ತ್ ರಹತೆ ಹೈ ಪಾನಿ ಮೇ ಬಿ ಅನಕೆ ಥೋಡಾ ಪೀಚೆ ಪೂರಾ ಝುಕ್ ಕೆ ಜಾನಾ ಪಡ್ತಾ ಹೈ ಯೆ ಓನ್ಲಿ ಜಾನೆ ಕೆ ಲಿಯೆ 2 ಅವರ್ಸ್ ಆನೆ ಕೆ ಲಿಯೆ 2 ಅವರ್ಸ್ ಟೋಟಲ್ 4 ಅವರ್ಸ್ ಲಗ್ತಾ ಹೈ ಓನ್ಲಿ ಗೋಯಿಂಗ್ ಫ್ರಮ್ ಟ್ರೆಕ್ಕಿಂಗ್ ಪೀಪಲ್ಸ್ ಇಂಟರೆಸ್ಟೆಡ್ ಪೀಪಲ್ ಹಮ್ ಲೋಗ್ ಲೇಕೆ ಜಾತೆ ಹೈ ಪಾನಿ ಕೆ ಅಂದರ್ 2 ಫೀಟ್ ಡೆಪ್ತ್ ಬ್ಯಾಟ್ಸ್ ರಹತೆ ಹೈ ವಹಾಂ ಪೆ ಬ್ಯಾಟ್ಸ್ ರಹತೆ ಹೈ ಆಕ್ಸಿಜನ್ ಭಿ ನಹೀಂ ಕಮ್ ಹೋತಾ ಹೈ ಕ್ಲಾಸ್ ಪ್ಲೇಸ್ ನೆಕ್ಸ್ಟ್ ಟೈಮ್ ಐ ವಿಲ್ ಸೆಂಡ್ ಮೈ 2 ಚಿಲ್ಡ್ರನ್ ಗೆಳೆಯರೇ ಬನ್ನಿ ಇಲ್ಲಿ ನಾವು ಸಾಮಾನ್ಯ ಮನುಷ್ಯ ಬರುವಂತಹ 1.5 kilometers ಆಳಕ್ಕೆ ಈ ಚಿತ್ರಾವತಿ ಗುಹೆ ಒಳಗೆ ಬಂದಿದೀವಿ ಇದನ್ನ ಬೇಲಮ್ಮನಿ ಎಂದು ಕಂಡರು ಇಲ್ಲಿ ನೀವು ಬನ್ನಿ ಇಲ್ಲಿ
ಇದೊಂದು ನಿನ್ನೆ ಅಕ್ಕಮಹಾದೇವಿ ಗುಹೆಗಳನ್ನ ತೋರಿಸಿದಾಗ ನಿಮ್ಗೆ ಹೇಳಿದ್ದ ಏನು, ಅಲ್ಲಿ ಕೂಡ ಪರ್ವತದ ಆಳದಲ್ಲಿ ಒಂದು ಶಿವಲಿಂಗ ಇತ್ತು, ಇಲ್ಲೂ ಇದೆ. ಇದು ಸ್ಟ್ಯಾಲಕ್ಮೈಟ್ ಇಂದ ಆಗಿರೋ ಶಿವಲಿಂಗ. ನೀವು ಏನೇ ಒಂದು ಸೈಂಟಿಫಿಕ್ ರೀಸನ್ ಕೊಡಿ, ಆದ್ರೆ ಅಹೋರಾತ್ರ ಅಬ್ಸರ್ವ್ ಮಾಡಿರೋದು ಪ್ರತಿಯೊಂದು ಪರ್ವತಕ್ಕೂ ಕೆಳಗಡೆ ಮನುಷ್ಯನಿಗೆ ಹೇಗೆ ಮರ್ಮಾಂಗಗಳಿರುತ್ತೋ ಪರ್ವತಗಳಿಗೂ ಹಾಗೆ ಇರುತ್ತೆ. ಇದು ಆ ನೋಡಿ, ಮತ್ತೆ ಶಿವ ಅನ್ನುವ ಹೋಲಿಕೆಗೆ ಸಂಬಂಧವಾಗಿ ಅಲ್ಲಿ ನೋಡಿ ತಲೆ, ವಾಮ ಮಾರ್ಗದಲ್ಲಿ ಶಿವನನ್ನ ಪೂಜೆ ಮಾಡುವವರು ತಲೆ ಬುರುಡಿಗಳ ಹಾರ ಹಾಕೊಂಡಿರ್ತಾರೆ ನೋಡಿ. ಆ ಸ್ಕಲ್ ತರ ಎಲ್ಲ ಫಾರ್ಮೇಶನ್ ಇದೆ ನೋಡಿ. ಅಂದ್ರೆ ಇಲ್ಲಿ ಪ್ರಾಕೃತಿಕವಾಗಿ ನಿರ್ಮಾಣ ಆಗಿರೋದೇ ಗವಿಗಂಗಾಧರೇಶ್ವರ ದೇವಾಲಯ, ಹಾಗೆ ಇಲ್ಲಿ ಕೂಡ ಪ್ರಾಕೃತಿಕ ಶಿವಲಿಂಗ ಇದೆ. ಅಮರನಾಥ್ ಗುಹೆಗೆ ಹೋಗ್ತೀವಿ ನಾವು, ಅಲ್ಲಿ ಪ್ರಕೃತಿ ಹಿಮದಿಂದ ಆಗತ್ತೆ ಅಂತ, ಇಲ್ಲಿ ಯಾಕೆ ಬರೋದಿಲ್ಲ ಜನಗಳಿಗೆ ಗೊತ್ತಾಗಿಲ್ಲ ಅಷ್ಟೇ. ಈ 1.5 ಕಿಲೋಮೀಟರ್ ಆಳಕ್ಕೆ ಬಂದ್ರೆ ಪಾತಾಳ ಗಂಗೆಯ ಮೇಲೆ ನೋಡಿ ಕೆಳಗಡೆ ನೀರು, ಒಂದು ಫೌಂಡೇಶನ್ ಇಲ್ಲ, ಮೇಲ್ಗಡೆ ಶಿವಲಿಂಗ ಫಾರ್ಮ್ ಆಗಿದೆ. ಎಷ್ಟು ಅದ್ಭುತ ಶಿವಲಿಂಗ. ಒಂದ್ಸಲ ಶಿವಪಂಚಾಕ್ಷರಿ ಹೇಳೋಣ, 5 ಸಲಿ ಆ ಶಿವನಿಗೆ ವಂದಿಸೋಣ. ಬನ್ನಿ. ಪ್ರೋಕ್ಷಣೆ ಮಾಡ್ಕೋಬೇಕು. ಇದು ಇನ್ನು ಯಾನ ಯಾತ್ರೆ ಮತ್ತೆ ಅಡ್ವೆಂಚರಸ್ ಶೌರ್ಯ ಸಾಧಕರಿಗೆ ಇಲ್ಲಿಂದ ಮುಂದೆ ಇನ್ನೂ ಒಂದು 1.5 ಕಿಲೋಮೀಟರ್ ಹೋಗ್ಬೋದು. ಈ ನೀರಲ್ಲಿ ನಡೆದು ಹೋದ್ರೆ ಇನ್ನೂ 1.5 ಕಿಲೋಮೀಟರ್ ಅಲ್ಲಿ ಇನ್ನೂ ಅನೇಕ ಅದ್ಭುತಗಳು ಕಾಣುತ್ತೆ. ನೀವು ಇದೇ ಗುಹೆಗೆ ಮಳೆಗಾಲದಲ್ಲಿ ಬಂದ್ರೆ ಇಲ್ಲಿ ನೀರು ಇಲ್ಲಿ ಕೆಳಗಡೆ ಬೀಳೋದನ್ನು ನೋಡಬಹುದು. ಅದೊಂದು ಫಾಲ್ಸ್. ಅತ್ಯದ್ಭುತವಾದ ಶಿವನ ದರ್ಶನ ನಿಮಗೆ ಮಾಡಿಸ್ಕೊಟ್ಟಿದ್ದಾಯ್ತು. ತುಂಬಾ ತುಂಬಾ ಧನ್ಯವಾದ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್. ಬೇಡ ಬೇಡಿ ತಿಂದವರೆಲ್ಲ ಬೋಧಿ ಸತ್ವರು ಅಲ್ಲ, ಬೇಕು ಎಂದವರೆಲ್ಲ ಭಿಕ್ಷುಕರು ಅಲ್ಲ, ಬೇಡ ಬೇಕೆಂದಾಗ ಬೇಕು ಬೇಡಾಯಿತು, ಬೇಕು ಸಾಕೆಂದಾಗ ಬೇಡುವಂತಾಯಿತು, ಬೇಡಿ ತಿನ್ನದ ಬೇಡ ಬೇಟೆಯಾಡುವನು, ಬೇಡಿ ತಿಂದನು ಬುದ್ಧ ಬೇಟೆ ಬೇಡೆಂದನು, ಬೇಕುಗಳ ಅರಿತವನು ಬೇಡುವದರಳು ಉತ್ತಮನು, ಬೇಕುಗಳ ಹೊತ್ತವನು ಬೇಡದ್ದು ಬೇಡುವನು, ಬೇಕುಗಳ ಗೆದ್ದವನು ಬೇಡಿಕೆಯ ಪಡೆದವನು, ಕಣ್ಣು ನೀಡಿದನಂದು ನೀಡುವಗೆ ಬೇಡನು, ನೀಡುವರ ನಡೆ ನೋಡಿ ವರ ನೀಡುವವನು, ನೀಡುವರ ನಡೆ ನೋಡಿ ವರ ನೀಡುವವನು, ನೀಡಲೆಂದೇ ಬೇಡುವನು, ನೀಡಲೆಂದೇ ಬೇಡುವನು ಆದಿ ಭಿಕ್ಷು ಶಿವನು, ನೀಡಲೆಂದೇ ಬೇಡುವನು ಆದಿ ಭಿಕ್ಷು ಶಿವನು, ಆದಿ ಭಿಕ್ಷು ಶಿವನು.
ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ, ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಬಿದ್ದವರ್ನೆತ್ತಿ ಹೆತ್ತವ್ರನ್ನ ಸಲಹಿ ಕೊಟ್ಟವ್ರನ್ನ ಕೊಂಡಾಡಬೇಕಂತೆ, ಬಿದ್ದವರ್ನೆತ್ತಿ ಹೆತ್ತವ್ರನ್ನ ಸಲಹಿ ಕೊಟ್ಟವ್ರನ್ನ ಕೊಂಡಾಡಬೇಕಂತೆ, ಕೊಟ್ಟದ್ದು ಮರ್ತು ಇಟ್ಟವ್ರನ್ನ ನೆಂದು ಹಂಚ್ಕೊಂಡ್ ತಿಂದ್ರೆ ಬದುಕಂತೆ, ಕೊಟ್ಟದ್ದ ಮರ್ತು ಇಟ್ಟವ್ರನ್ನ ನೆಂದು ಹಂಚ್ಕೊಂಡ್ ತಿಂದ್ರೆ ಬದುಕಂತೆ, ಇದ್ದಂಗಿದ್ರೆ ಇಟ್ಟಂಗಿದ್ರೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಬಂದದ್ದು ಬರ್ಲಿ ಹೋದದ್ದು ಹೋಗಿ ಬೆಳೆದ ತಿನ್ನೋನೇ ರೈತ, ಬಂದದ್ದು ಬರ್ಲಿ ಹೋದದ್ದು ಹೋಗಿ ಬೆಳೆದ ತಿನ್ನೋನೇ ರೈತ, ಅಪಮಾನ ಬಿಚ್ಕೊಂಡ್ ಮಾನ ಮುಚ್ಕೊಂಡ್ ಸಮ್ಮಾನ ಒದ್ದೋನೇ ಸಂತ, ಅಪಮಾನ ಬಿಚ್ಕೊಂಡ್ ಮಾನ ಮುಚ್ಕೊಂಡ್ ಸಮ್ಮಾನ ಒದ್ದೋನೇ ಸಂತ, ಅಳ್ತಾ ಉಟ್ಬುಟ್ ಆಳ್ತಾ ಬದುಕಿ ನಗ್ತಾ ಸಾಯೋನೇ ವೀರ, ದೇಹಾನ್ ಬೆಳೆಸಿ ದೇಶಾನ್ ಕಟ್ಟಿ ದೇವನೂರ್ಗೋದೋನೇ ಧೀರ, ದೇವನೂರ್ಗೋದೋನೇ ಧೀರ. ಗೆಳೆಯರೆ, ನಾವು ಅನ್ಕೋತೀವಿ ಇದೆಲ್ಲ ಮನುಷ್ಯ ಮಾಡಿರೋ ಮಾರ್ಕ್ಸ್ ಅಂತ, ಶ್ರೀಯಂತ್ರದ ತ್ರಿಕೋನಗಳಿದ್ದಂಗೆ ಇದೆ ನೋಡಿ ಇದೆಲ್ಲ. ಇದು ನದಿ ಕೊರೆದಿರುವಂಥ ಲೈನ್, ಇದು ಸತ್ಯ ಪ್ರಕೃತಿ. ಇದು ನೋಡಿ ಲೈನ್ಸ್ನ ಸ್ವಲ್ಪ ಗಮನ ಕೊಡಿ, ನದಿ ಕೊರೆದಿರೋ ಲೈನ್ಸ್ ರೀ ಇದು, ಮನುಷ್ಯ ಮಾಡಿದ್ದಲ್ಲ. ಚಿತ್ರಾವತಿ ದೇವಿ ನಮೋಸ್ತುಭ್ಯಂ ನೋಡಿ, ಇದು ಇದು ಅಷ್ಟೇ. ಗರ್ಬಿಟ್ಟೋನೆ ಗುರು ಕಾಣೋ ಮಣ್ಣಲ್ ಚಿನ್ನ ಹೊನ್ನಲ್ ಮಣ್ಣ ಕಂಡಂತ ಕಣ್ಣೇ ಚೆನ್ನ ಕಾಣೋ, ಮಣ್ಣಲ್ ಚಿನ್ನ ಹೊನ್ನಲ್ ಮಣ್ಣ ಕಂಡಂತ ಕಣ್ಣೇ ಚೆನ್ನ ಕಾಣೋ, ಚಿನ್ನ ರೊಟ್ನಾಡಿ ನೊಂದವ್ರ ಕೂಡಿ ಗಡಿಯಲ್ ಮಡದವ್ರ ಕೊಂಡಾಡಿ, ಚಿನ್ನ ರೊಟ್ನಾಡಿ ನೊಂದವ್ರ ಕೂಡಿ ಗಡಿಯಲ್ ಮಡದವ್ರ ಕೊಂಡಾಡಿ, ದಿಟ್ಗಳ್ ನುಡ್ದು ನುಡ್ದಂಗ್ ನಡೆದು, ದಿಟ್ಗಳ್ ನುಡ್ದು ನುಡ್ದಂಗ್ ನಡೆದು, ಅಡಿ ಕಿತ್ತಡಿ ಇಡುವಡಿಗೆ ಎನ್ನ ಮುಡಿ, ಅಡಿ ಕಿತ್ತಡಿ ಇಡುವಡಿಗೆ ಎನ್ನ ಮುಡಿ, ಅಡಿ ಕಿತ್ತಡಿ ಇಡುವಡಿಗೆ ಎನ್ನ ಮುಡಿ. ಕಡೆಗೆ ಇರುವಿನ ನಡಿಗೆ ಮಾಡುತ್ತ ನಡೆಯಿತು ಗುಡಿಯಡಿಗಡಿಗೆ, ಇಲ್ಲದ ಕಡೆಗೆ ಇರುವಿನ ನಡಿಗೆ ಮಾಡುತ್ತ ನಡೆಯಿತು. ನೋಡಿ ಗೆಳೆಯರೆ, ಒಬ್ಬ ಶಿಲ್ಪಿ ಅಂತೆ ನೋಡಿ ಗೆರೆಗಳನ್ನ ಮಾಡಿದೆ ಚಿತ್ರಾವತಿ ನದಿ ದೇವಿ. ನೋಡಿ ಏನ್ ಅದ್ಭುತವಾದ ಕ್ಷೇತ್ರ, ಯಾರಿಗುಂಟು ಯಾರಿಗಿಲ್ಲ ನೋಡ್ಬೇಕಾದ ಕ್ಷೇತ್ರ ರೀ. ನೋಡಿದ್ದಕ್ಕೆ ಸಾವಿರ ಸಲ ಹೋಗ್ತಾ ಇರ್ತೀವಿ, ನೋಡಿದ್ದಕ್ಕೆ ಯಾಕೆ ಹೋಗ್ಬಾರ್ದು ನಾವು. ಚಲಿಸುವ ಮೋಡದ ಗಮ್ಯವು ಕೂಡ ಅಚಲದ ಮೋಡಿಯ ಧಮ್ಯವು ನೋಡ, ಚಲಿಸುವ ಮೋಡದ ಗಮ್ಯವು ಕೂಡ ಅಚಲದ ಮೋಡಿಯ ಧಮ್ಯವು ನೋಡ, ಅಡಗಿಹ ಚಿನ್ನವ ಹೊರಗಡೆ ಕೆಡುಹಿ ಮತ್ತಡಗಿಸುವುದ ಸತ್ಯ ಪಥ,
ಅಡಗಿಹ ಚಿನ್ನವ ಹೊರಗಡೆ ಕೆಡುಗಿ ಮತ್ತಡಗಿಸುವುದ ಸತ್ಯಪಥ ಇಲ್ಲದ ಧಾನ್ಯವ ಶ್ರಮದಲ್ಲಿ ಬೆಳುಗಿ ಹಸಿವಡಗಿಸುವುದು ನಿತ್ಯ ಪಥ ಇಲ್ಲದ ಧಾನ್ಯವ ಶ್ರಮದಲ್ಲಿ ಬೆಳುಗಿ ಹಸಿವಡಗಿಸುವುದು ನಿತ್ಯ ಪಥ ಭೂಮಿಯು ಸುತ್ತುವ ದಿಶೆಗಳ ಕಡೆಗೆ ನಡಗಿರಿ ಹತ್ತುವ ಉಷೆಗಳ ಎಡೆಗೆ ಭೂಮಿಯು ಸುತ್ತುವ ದಿಶೆಗಳ ಕಡೆಗೆ ನಡಗಿರಿ ಹತ್ತುವ ಉಷೆಗಳ ಎಡೆಗೆ ತುಂಬಾ ಅಡ್ವೆಂಚರಸ್ ಆಗಿದೆ. ಕಂಟಿನ್ಯೂಸ್ ನಾಯಿ ಮರಿ ತರ ಹೋಗ್ಬೇಕು ನೀವು. ತಲೆ ಬಾಗಿಸಿ ಬೆನ್ನು ಬಾಗಿಸಿ ನಾಲ್ಕು ಕಾಲಲ್ಲಿ ನಡಿಬೇಕು. ಕಡೆಗೆ ಇರುವಿನ ಅರಿವುಗಳಿರುವಿನ ಗುಡಿಗೆ ಇಲ್ಲದ ಕಡೆಗೆ ಇರುವಿನ ನಡಿಗೆ ಮಾಡುತ್ತ ನಡೆಯಿತು ಗುಡಿಯಡಿಗಡಿಗೆ ಮಾಡುತ್ತ ನಡೆಯಿತು ಗುಡಿಯಡಿಗಡಿಗೆ ಮಾಡುತ್ತ ನಡೆಯಿತು ಗುಡಿಯಡಿಗಡಿಗೆ ಏರದವರ್ಯಾರು ಬೀಳುವುದೇ ಇಲ್ಲ ಬೀಳುವಷ್ಟು ಏರುವುದು ಒಳ್ಳೆಯದೂ ಅಲ್ಲ. ಏರದವರ್ಯಾರು ಬೀಳುವುದೇ ಇಲ್ಲ ಬೀಳುವಷ್ಟು ಏರುವುದು ಒಳ್ಳೆಯದೂ ಅಲ್ಲ. ಮೂಲದಲ್ಲಿರುವ ಆಧಾರವೇ ಮೂಲಾಧಾರ ಮೂಲದಲ್ಲಿರುವ ಆಧಾರವೇ ಮೂಲಾಧಾರ. ಬೀಳದಂತೆ ಹತ್ತಲು ಬೇಕು ಬಾಲಾಧಾರ ಬೀಳದಂತೆ ಹತ್ತಲು ಬೇಕು ಬಾಲಾಧಾರ. ಅತಿ 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 ಘೋರ ಅತಿ ಭಯಂಕರ ಅತಿ ತೀಕ್ಷ್ಣ ಅತಿ ಕ್ಲಿಷ್ಟವಾದಂತಹ ಗುಹೆ ಇದು. ಆಕರ್ಷಣೆ ಇಲ್ಲ ನೀರಿನಂತೆ ನಡೆದಾಗ ಶ್ರಮವಿರುವುದಿಲ್ಲ. ನೀರೇನಿಲ್ಲದಲ್ಲಿ ಆಕರ್ಷಣೆ ಇಲ್ಲ ನೀರಿನಂತೆ ನಡೆದಾಗ ಶ್ರಮವಿರುವು. ಅವರತ್ರ ಇದನ್ನ ಕ್ರಾಸ್ ಮಾಡಕ್ ಆಗೋದೇ ಇಲ್ಲ. ಇದೊಂದು ಅಡ್ವೆಂಚರ್ ಅಂತ ತಿಳಿದು ದೇವರ ಕೆಲಸ ಅಂತ ತಿಳಿದು ಈ ವಯಸ್ಸಲ್ಲಿ ಇದರಲ್ಲಿ ಹೋಗೋದು ಪ್ರಯತ್ನ. ಒಂದು ಹೆಜ್ಜೆ ಕೂಡ ಮುಂದೆ ಇಡಕ್ಕಾಗ್ತಿಲ್ಲ. ಕುತೂಲ ಅನ್ನೋದು ಮನುಷ್ಯನ ಯಾವ ವಯಸ್ಸಲ್ಲಿ ಏನ್ ಬೇಕಾದ್ರೂ ಮಾಡಿಸುತ್ತೆ. ಹತ್ತುವುದು ನಿಂತಾಗ ಇಳಿಯಲೇಬೇಕು ಇಳೆಯ ತಳ ತಿಳಿವಷ್ಟು ತಿಳಿಯಾಗು ಸಾಕು. ಹತ್ತುವುದು ನಿಂತಾಗ ಇಳಿಯಲೇಬೇಕು ಇಳೆಯ ತಳ ತಿಳಿವಷ್ಟು ತಿಳಿಯಾಗು ಸಾಕು. ಬಿದ್ದ ಪ್ರಹ್ಲಾದನ ಹಿಡಿದದ್ದು ಕೆಳಗಿದ್ದ ತುಳಿದದ್ದು ಮೇಲಿದ್ದ ಕೆಳಗಿನವ. ಈ ಗುಟ್ಟು ತಿಳಿದಾಗ ನಿಲ್ಲುವುದು ಘರ್ಷಣೆ ಈ ಗುಟ್ಟು ತಿಳಿದಾಗ ನಿಲ್ಲುವುದು ಘರ್ಷಣೆ. ಭೂಗರ್ಭ ಬಿಂದುವೇ ಭೂಗರ್ಭ ಬಿಂದುವೇ ಗುರುತ್ವಾಕರ್ಷಣೆ 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 ಗುಹೆ. ಒಂದೂವರೆ ಕಿಲೋಮೀಟರ್ ಅಷ್ಟು ಹೋದ್ವಿ.
ಒಳಗಡೆ ಶಿವಲಿಂಗದ ದರ್ಶನ ಮಾಡಿದ್ವಿ. ನಾವೆಲ್ಲ ತೀರ್ಥಕ್ಷೇತ್ರಕ್ಕೆ ಹೋದ್ರೆ ಯಾಕೆ ಒಳ್ಳೇದಾಗತ್ತೆ ಅಂದ್ರೆ, ಅಲ್ಲಿ ಆ ತೀರ್ಥ ಸ್ನಾನದಿಂದ ಆರೋಗ್ಯ ಬಂದು, ಆರೋಗ್ಯದಿಂದ ಚೈತನ್ಯ ಬಂದು, ಚೈತನ್ಯದಿಂದ ಕೆಲಸ ಮಾಡಿ, ಕೆಲಸದಿಂದ ಹಣ ಬರುತ್ತೆ ಅಂತ, ದೇವರು ಹಣ ಕೊಡ್ತಾರೆ ಅಂತ ಹೋದ ಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರೆ ಎಲ್ಲರೂ, ಹೋದ ಜಾಗಕ್ಕೆ ಹೋಗ್ತಾ ಇರ್ತಾರೆ. ತಿರುಪತಿಗೆ ಹೋಗೋದು ಒಂದು ವರ್ಷಕ್ಕೊಂದ್ಸಲ ಮನೆ ದೇವರಾದ್ರೆ ಹೋಗಿ, ಆದರೆ ಪ್ರತಿ ವಾರ ಶೇವ್ ಮಾಡ್ಕೊಳ್ಳೋದಲ್ಲೇ, ತಲೆ ಕೂದಲು ಕುಡಿಯೋದಲ್ಲೇ, ಪ್ರತಿ ವಾರ ನಾನು ಆ ದೇವರ ದರ್ಶನ ಮಾಡ್ತೀನಿ ಅಂತ ಹೇಳಿ ಒಂದೇ ಜಾಗಕ್ಕೆ ಹೋಗಿ ಅಲ್ಲಿ ಹೊಸಬರಿಗೆ ದರ್ಶನ ಇಲ್ಲದಂಗೆ ಮಾಡೋದಕ್ಕಿಂತ ಇಂಥ ಅನೇಕ ಅಡ್ವೆಂಚರಸ್ ಪ್ಲೇಸಸ್ಸಲ್ಲಿ ಅಡಗಿರುವ ದೇವರನ್ನ ದರ್ಶನ ಮಾಡಿದ್ರೆ ಆರೋಗ್ಯನೂ ಬರುತ್ತೆ, ಐಶ್ವರ್ಯನೂ ಬರುತ್ತೆ, ಆನಂದನೂ ಬರುತ್ತೆ. ಒಳ್ಳೇದಾಗಲಿ, ಧನ್ಯವಾದ. ಈ ಶಫಿ ಪರಿಚಯ ಆಗಿದ್ದು ನಮ್ಮ ಅದೃಷ್ಟ. ಈ ಹುಡುಗ ಪರಿಚಯ ಆಗದಿದ್ರೆ ಈ ಗುಹೆಗಳ ಪರಿಚಯ ನಮ್ಗೆ ಆಗ್ತಾ ಇರಲಿಲ್ಲ. ಈ ಹುಡುಗನ ನಂಬರ್ ಕೊಟ್ಟಿದ್ದಾನೆ, ಅದನ್ನು ನೀವು ಉಪಯೋಗಿಸ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಇರೋ ವ್ಯವಸ್ಥೆ ಎಲ್ಲ ಹೇಳಿಕೊಡ್ತಾನೆ. ಅಂದ ಹಾಗೆ ಈ ಹುಡುಗ ಓದಿದ್ದು MBA, ಲಕ್ಷಾಂತರ ರೂಪಾಯಿ ಕೆಲಸ ಬೇಡ ಅಂತ ಹೇಳಿ ಗುಹೆಗಳ ಮೋಹಕ್ಕೆ ಬಿದ್ದು ಇಲ್ಲಿ ಗೈಡ್ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಏನಪ್ಪ ಹಿಂಗ ಸಮಾಚಾರ, ತೆಲುಗು ಮಾತಾಡ್ತಾನೆ, ತೆಲುಗು ಬರುತ್ತೆ, ಕನ್ನಡನು ಬರುತ್ತಾ, ಕನ್ನಡನು ಬರುತ್ತೆ, ಪಿಲ್ಲಲ್ಲಿ ಚದುವು ಮಾಡ್ತೀನಿ, ತೆಲುಗು ವಸ್ತು ಪಿಲ್ಲಲ್ಲಿ ತೆಲುಗು ಕನ್ನಡ. ಮಕ್ಕಳು ತೆಲುಗು ಕನ್ನಡ ಅರ್ಥ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ, ಆದರೆ ತೆಲುಗರ ಹತ್ರ ಕನ್ನಡಗರ ಹತ್ರ ನಾವು ಅವರಷ್ಟು ಮಾತಾಡಬಲ್ವೋ ಇಲ್ವೋ ಅನ್ನೋ ಸಂಕೋಚದಿಂದ ಇನ್ನೂ ಮುಗ್ಗು ಅರಳಿಲ್ಲ. ಇವನು ತೆಲುಗು ತಾಯಿಯ ಭಾಷೆ, ತಂದೆ ಕನ್ನಡದ ಭಾಷೆ, ಪತ್ನಿಯ ತಮಿಳು ಭಾಷೆ, ಎಲ್ಲವನ್ನ ಅರ್ಥ ಮಾಡ್ಕೋತಾನೆ. ಹಿಂದಿ ಇರುವ ಭಾಷೆ ಮುಂಬೈಯಲ್ಲಿ, ಇಂಗ್ಲಿಷ್ ಓದಿದ ಭಾಷೆ, ಆದರೆ ಕನ್ನಡ ನನ್ನ ಪ್ರೀತಿಯ ಭಾಷೆ. ಕನ್ನಡದಲ್ಲಿ ಇವನು ದೇವರ ಆಶೀರ್ವಾದದಿಂದ ಕೆಲವು ಪುಸ್ತಕ ಬರೆದಿದ್ದಾನೆ, ಇಷ್ಟ ಆಗಿದೆ. ಇನ್ನು ಮಕ್ಕಳ ಓದಿನ ಬಗ್ಗೆ ನೀವು ಕೇಳಿದ್ರೆ, ಮೊದಲನೇ ಮಗಳು ಲಾ ಅಲ್ಲಿ ಪ್ರಪಂಚದ ಮಟ್ಟದಲ್ಲಿ ಓದ್ಕೊಂಡು ಬಂದರು, ಅದು ಬಿಟ್ಟರೆ ಯಾವ ಮಗನು ಓದಲಿಲ್ಲ. ಯಾಕಂದರೆ ಓದಿನಿಂದ ಒಂದು ಸರ್ಟಿಫಿಕೇಟ್ಗೋಸ್ಕರ ಓದಿನಿಂದ ಆಗುವ ದುಷ್ಪರಿಣಾಮಗಳನ್ನು ಕಂಡ ಅಹೋರಾತ್ರ ಅಧ್ಯಯನಕ್ಕಾಗಿ ಓದುವ ಒಂದು ಪ್ರೇರಣೆ ಮಕ್ಕಳಲ್ಲಿ ಮಾಡಿ ಅವರಿವಾಗ ಸಂಪೂರ್ಣ ಅಧ್ಯಯನ ಮಾಡ್ತಾರೆ. ಶಾಲೆಗೆ ಹೋದರೆ ಇಲ್ಲೆಲ್ಲ ಬರೋಕ್ಕಾಗ್ತಿತ್ತಾ? ಇಲ್ಲ. ಹಾಗಾಗಿ ಪ್ರಕೃತಿಯೊಡನೆ ಒಡನಾಡಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು, ಹೆಜ್ಜೆ ತೆಗೀತಾ ಹೆಜ್ಜೆ ಇಟ್ಟು ಅವರು ಓದ್ತಾ ಇದ್ದಾರೆ. ಅವರೆಲ್ಲ ಇವಾಗ ಸಂಪಾದನೆನೂ ಮಾಡ್ತಾ ಇದ್ದಾರೆ, ಇಷ್ಟ ಬಂದಂಗೆ ತಿರುಗಾಡ್ತಾ ಇದ್ದಾರೆ, ಎಲ್ಲರ ಸುಖವಾಗಿ. ಒಂದು ವೇಳೆ ನೀನು MBA ಓದಿ ಉಪಯೋಗಿಸ್ಕೊಳ್ತಾ ಇಲ್ಲ, MBA ಓದದೆ 4ನೇ ಕ್ಲಾಸಿಂದನೇ ಇದೇ ಗುಹೆಯಲ್ಲಿ ಗೈಡ್ ಆಗಿದ್ರೆ ಇವತ್ತಿಗೆ ಎಂಥ ಪ್ರಖ್ಯಾತ ಗೈಡ್ ಆಗ್ತಿದ್ದೆ? ಓದಿನಿಂದ ನಿನಗೆ ಉಪಯೋಗ ಆಯ್ತಾ ಇಲ್ವಾ ಹೇಳು. ಗ್ರೇಟ್ ಸಾಹೇಬ್, ಥ್ಯಾಂಕ್ ಯು ವೆರಿ ಮಚ್. ಓದಬೇಡಿ ಅಂತ ಹೇಳ್ತಾ ಇಲ್ಲ, ಅವ್ರ ಹತ್ರ ಓದಿ, ಒಂದು ಧ್ಯೇಯ ಇಟ್ಕೊಂಡು ಓದಿ, ಒಂದು IAS ಆಫೀಸರ್ ಆಗಬೇಕು, ದೇಶ ಸೇವೆ ಮಾಡಬೇಕು ಪ್ರೌಡಾಗಿ, IPS ಆಗಬೇಕು, IFS ಆಗಬೇಕು, ಅಡ್ವೊಕೇಟ್ ಆಗಬೇಕು, ನಿಮಗೆ ನಿಜವಾಗ್ಲೂ ಡಾಕ್ಟರ್ ಆಗಬೇಕು ಅಂದರೆ ಡಾಕ್ಟರ್ ಆಗಬೇಕು ಅಂತ ಓದಿ, ನಿಜವಾಗ್ಲೂ ಇಂಜಿನಿಯರಿಂಗ್ ಇದ್ರೆ ಅದನ್ನು ಓದಿ, ನಾನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಕನ್ಸ್ಟ್ರಕ್ಷನ್ ಓದಿ. ಓದುವುದಕ್ಕೆ ಇವನ ಅಧ್ಯಯ ಅಭ್ಯಂತರವಿಲ್ಲ, ಆದರೆ ಅರ್ಥವಿಲ್ಲದೆ ಇದಕ್ಕೆ ಸ್ಕೋಪ್ ಇದೆ. ವೆಟರ್ನರಿ ಇಂಟ್ರೆಸ್ಟೇ ಇಲ್ಲ, ಪ್ರಾಣಿಗಳಂದರೆ ಅಸಹ್ಯ ಪಟ್ಕೊಳ್ಳೋದು, ವೆಟರ್ನರಿಯಲ್ಲಿ ಸ್ಕೋಪ್ ಇದೆ ಅಂತ ವೆಟರ್ನರಿಗೆ ಹೋಗೋದು, ಇದನ್ನು ಬಿಡಿ. ಇದನ್ನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ನದಿದೇವಿ ಕೊರೆದಿರುವಂತಹ ಮತ್ತೊಂದು ಬಂಡೆ ನೋಡಿ, ಶ್ರೀಯಂತ್ರದ ತ್ರಿಕೋನಗಳ ಹಾಗೆ ನದಿ ಕೊರೆದಿರುವಂತಹ ಗೆರೆಗಳು, ಇದು ಮನುಷ್ಯ ಮಾಡಿದ್ದಲ್ಲ. ಅನಂತ ಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಕರ್ತ ರಾಷ್ಟ್ರ ಕಾಲಿಯಂ ಸರ್ವ ಸರ್ಪ ಕರ್ಕೋಟ ಕಾಲಕ.